ನನ್ ಜೊತೆ ಇವಾಗ ರಾಮನಗರ ರಾಕರ್ಸ್ ತಂಡದ ಆಟಗಾರ ನಟ ಅರುಣ್ ಗೌಡ ಇದಾರೆ. ಬನ್ನಿ, ಅವ್ರ ಹತ್ರ ಪ್ರಾಕ್ಟಿಸ್ ಮ್ಯಾಚ್ ಬಗ್ಗೆ, ಹಾಗೆ ಪ್ರಿಪರೇಷನ್ ಹೇಗ್ ನಡೀತಾ ಇದೆ ಅಂತ ಕೇಳ್ತಾ ಹೋಗೋಣ. ಹಾಯ್ ಅರುಣ್ ಸರ್, ಸೊ ಪ್ರಾಕ್ಟಿಸ್ ಮ್ಯಾಚ್ ಜಸ್ಟ್ ಆಡಿದ್ರಿ, ಲಾಸ್ಟ್ ಓವರ್ ಅಂತೂ ಸಖತ್ ಬೌಲಿಂಗ್ ಮಾಡಿದ್ರಿ, ನಾವೆಲ್ಲ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ. ಯಾ, ವೆರಿ ನೈಸ್. ಸೊ ಪ್ರಾಕ್ಟಿಸ್ ಮ್ಯಾಚ್ ಬಗ್ಗೆ, ಎಷ್ಟು ಮ್ಯಾಚ್ ಆಡಿದ್ರಿ, ಎಷ್ಟು ಗೆದ್ದಿದ್ದೀರಾ ಆಲ್ರೆಡಿ ಟೀಮ್ ಆಗಿ? ಪ್ರಾಕ್ಟೀಸೇ ಮಾಡಿಲ್ಲ, ಫಸ್ಟ್ ಮ್ಯಾಚ್. ಎಲ್ಲಾ ಟೀಮ್ ಒಂದು ಐದಾರು ಮ್ಯಾಚ್ ಗಳೆಲ್ಲ ಆಡ್ಬಿಟ್ಟಿದ್ದಾರೆ. ಇವತ್ತು ಆಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಟೀಮ್ ಎಲ್ಲರೂ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಇರೋರೆಲ್ಲ ಎಲ್ಲ ಬಿಸಿ ಇದಾರೆ ಸಿನಿಮಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾರನು ಗುಡ್ಡೆ ಹಾಕಿ ಬರಕ್ ಹೇಳಕ್ ಇವತ್ತು ಹಂಗೂ ಒಂದು ಮೂರು ಜನ ಮಿಸ್ಸಿಂಗ್ ಇದಾರೆ. ಬಟ್ ಸ್ಟಿಲ್ ವಿ ವಾಂಟ್ ಟು ಪ್ರಾಕ್ಟೀಸ್, ಯಾಕಂದ್ರೆ ಇನ್ನೇನು ವಿ ಹ್ಯಾವ್ ಓನ್ಲಿ ಇನ್ನು 15 ದಿನ ಇದೆ, ಸೊ ಮಾಡ್ಲೇಬೇಕು ಅಂದ್ಬಿಟ್ಟು ಫಸ್ಟ್ ಮ್ಯಾಚ್ ಬಂದು ಆಡಿದ್ ಗೆದ್ವಿ. ಅದು ಜೆ ಕೆ ಸ್ಟ್ರಾಂಗ್ ಟೀಮ್, ಅವ್ರ ಟೀಮ್ ಬಾಯ್ಸ್ ಮೇಲೆ ರಾಮನಗರ ರಾಕೆಟ್ಸ್ ಟೀಮ್ ಗೆಲ್ತು ಪ್ರಾಕ್ಟೀಸ್ ಮ್ಯಾಚ್. ಎಸ್, ಖುಷಿ ಆಗುತ್ತೆ. ಅಂದ್ರೆ ಫುಲ್ ಟೀಮ್ ಇಲ್ಲ ಇನ್ನು, ಫುಲ್ ಟೀಮ್ ಇಲ್ದೇನೆ ವಿ ಹ್ಯಾವ್ ಒನ್ ಅಂದ್ರೆ ಇಟ್ಸ್ ಸ್ಟಿಲ್ ಗುಡ್ ಅಲ್ಲ. ಚೆನ್ನಾಗಿ ನೋಡೋಣ, ಇನ್ನು ಹೋಗ್ತಾ ಹೋಗ್ತಾ ಇನ್ನು ಬೆಳಗ್ಗೆ ಫಸ್ಟ್ ಮ್ಯಾಚ್ ಆಡಿದಲ್ಲ, ಇನ್ನು ಫುಲ್ ಪರ್ಫಾರ್ಮೆನ್ಸ್ ಈಚೆ ಬಂದಿದೆ, ಇವಾಗ ಸೆಕೆಂಡ್ ಮ್ಯಾಚ್ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ಮ ಕ್ಯಾಪ್ಟನ್ ನಿರೂಪ್ ಸರ್, ಅವ್ರು ಹೇಗಿರ್ತಾರೆ ಆಸ್ ಅ ಟೀಮ್, ಹೇಗ್ ಲೀಡ್ ಮಾಡ್ತಾರೆ ಟೀಮ್ ಲೀಡರ್ ಆಗಿ ಒಂದು ಟೀಮ್ ನ? ಇವತ್ತಿನ ಇವತ್ತು ಫಸ್ಟ್ ಮ್ಯಾಚ್ ಆಡಿದ್ದು, ಬಟ್ ಗೊತ್ತಲ್ಲ ಎಲ್ಲರಿಗೂ ಒಟ್ಟಿಗೆ, ಆಸ್ ಎ ಟೀಮ್ ಎಲ್ಲರಿಗೂ ಗೊತ್ತು. ಬಟ್ ಕ್ಯಾಪ್ಟನ್ ಅಂತ ಕೊಟ್ಟಾಗ ಹಿ ಹ್ಯಾಸ್ ಟು ಲೀಡ್, ಹಿ ಇಸ್ ಡೂಯಿಂಗ್ ದಟ್ ರೈಟ್ ಡಿಸಿಷನ್ಸ್ ತಗೊಂಡ್ರು. ಈಗ ಬೌಲಿಂಗ್ ಅಟ್ಯಾಕಲ್ಲೂ ಅಷ್ಟೇ, ಲಾಸ್ಟ್ ಓವರ್ 12-13 ರನ್ಸ್ ಬೇಕಿತ್ತು, ಯಾರು ಕೊಡಬೇಕು ಏನು ಅನ್ನೋದು ಅದೊಂದು ಜಡ್ಜ್ಮೆಂಟ್ ಇತ್ತಲ್ಲ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಒಂದರಲ್ಲಿ ಆ ಜಡ್ಜ್ಮೆಂಟ್ ಅಲ್ಲೇ ನಿಮಗೆ ಮ್ಯಾಚ್ ಈ ಕಡೆ ಆ ಕಡೆ ಆಗ್ಬಿಡುತ್ತೆ. ಹೌದು, ನಾನು ನಿಮ್ಮ ಟೀಮ್ ಓನರ್ ಮಹೇಶ್ ಸರ್ ಹತ್ರ ಮಾತಾಡ್ತಿದ್ದೆ, ಅವ್ರ ಹತ್ರ ಕೂಡ ನಿಮ್ಮ ಬಗ್ಗೆನೇ ಹೇಳ್ದೆ, ನಾನು ಮ್ಯಾಚ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಸೊ ಡೆತ್ ಓವರ್ ಅವ್ರಿಗೆ ಕೊಡ್ತೀರಾ ಹೇಗೆ ಅಂತ. ಅವರು ನೋಡೋಣ ಟೀಮು ಹೇಗೆ ಸಿಚುವೇಶನ್ ಆ ರೀತಿ ಹೇಳ್ತಾ ಇದ್ದಾರೆ. ಇನ್ನೂ ಪ್ಲೇಯರ್ಸ್ ಈಗ ಕರಣ್ ಆರ್ಯನ್ ಇದ್ದಾನೆ, ಆಮೇಲೆ ಲೋಕಿ ಅಂತ ಬೋಲರ್, ಇನ್ನು ಇಬ್ರು ಮೂರು ಜನ ಇದ್ದಾರೆ ಹೂವ ಪ್ಲೇಟ್ ಸಿ ಸಿ ಎಲ್ ಅವ್ರು, ಇನ್ನು ಬೇರೆ ಟೂರ್ನಮೆಂಟ್ಸ್ ಆಡಿರೋರೆಲ್ಲ, ಸೊ ಅವ್ರು ರೆಗ್ಯುಲರ್ ಕ್ರಿಕೆಟ್ ಆಡ್ತಾ ಇರೋರು, ಸೊ ಅವ್ರಿಗೆಲ್ಲ ಬಂದ್ರೆ ಐ ತಿಂಕ್ ಟಚ್ ಉಂಟು. ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದ್ರಲ್ಲಿ ಎಲ್ಲರೂ ಹೇಳ್ತಾರೆ ಸ್ಟ್ರಾಂಗ್ ಟೀಮ್ ನಮ್ದು ಅಂತ, ಹಂಗೆ ಸ್ಟ್ರಾಂಗ್ ಟೀಮ್ ಆಗಿ ಇದ್ದು ಗೆದ್ಕೊಂಬಂದ್ರೆ ರಾಮನಗರ ರಾಕೆಟ್ಸ್ ಯಸ್ ರಾಕ್ ಅಂತ. ಹಾಗೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾನಲ್ಲಿ ಈ ಬಾರಿ ಸೀಸನ್ 7 ಲೈವ್ ಟೆಲಿಕಾಸ್ಟ್ ಆಗುತ್ತೆ, ಆ ಬಗ್ಗೆ ಹೇಳೋದಾದ್ರೆ? ಅಫ್ಕೋರ್ಸ್, ಆನಂದ್ ಆಡಿಯೋ ಸುಮಾರು ವರ್ಷಗಳಿಂದನೂ ಇಂಡಸ್ಟ್ರಿಗೆ, ಆಲ್ಮೋಸ್ಟ್ ಮ್ಯೂಸಿಕಲ್ಲಿ ಇಟ್ಸ್ ಬೀನ್ ಎ ಲೆಜೆಂಡ್, ಸೊ ಸ್ಪೋರ್ಟ್ಸ್ಗೆ ಎಂಟರ್ ಆಗಿರೋದು ಫಸ್ಟ್ ಖುಷಿಯಾದ ವಿಷಯ. ಆ್ಯಂಡ್ ದುಬೈಲಿ ಬರೋದನ್ನ ಲೈವ್ ಕೊಡೋದು ಅಂದರೆ ಐ ಥಿಂಕ್ ದಟ್ಸ್ ಅ ಬಿಗ್ ಥಿಂಗ್. ಸೊ ಕನ್ನಡಿಗರಿಗೆ ಎಲ್ಲರಿಗೂ ರಾಜ್ಕಪ್ ಅನ್ನೋದು ಒಂದು ಸ್ಟಾರ್ಟಿಂಗಿಂದನು ಇಟ್ಸ್ ಅ ಬಿಗ್ ನೇಮ್, ಸೊ ಅದನ್ನ ಎಲ್ಲರೂ ನೋಡಬೇಕು ಅನ್ನೋದು ಒಂದಿರುತ್ತೆ. ಅಲ್ಲಿಂದ ಪ್ಲೇ ಆಗೋದನ್ನ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಆಡೋದನ್ನ ಅವರು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅಂದ್ರೆ ಸೂಪರ್ ಅಲ್ಲ, ಸೊ ಗುಡ್ ಆನಂದ್ ಸ್ಪೋರ್ಟ್ಸ್ ಈ ಇನಿಷಿಯೇಟಿವ್ ತಗೊಂಡಿರೋದಕ್ಕೆ, ಕೊಲಾಬರೇಟ್ ಆಗಿರೋದಕ್ಕೆ. ಥ್ಯಾಂಕ್ ಯು.